ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ, ದಿಲ್ ಪಸಂದ್ ಟೀಸರ್ ಫೈನಲಿ ರಿಲೀಸ್ ಆಗ್ತಿದೆ. ನನ್ನ ಒಂದು ಡಿಫ್ರೆಂಟ್ ಶೇರ್ ಸರ್ ಹೆಂಗ್ ಹೇಳಿದ್ರು, ಸರ್ ಏನ್ ಹೇಳಿದ್ರು, ಈ ಪಾತ್ರ ತುಂಬಾನೇ ಕಷ್ಟ ಇತ್ತು, ಬಟ್ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಒಂದು ಕ್ಯಾರೆಕ್ಟರ್. ಐಶು ಅನ್ನೋದು ನನ್ನ ಪಾತ್ರದ ಹೆಸರು. ಸೊ ಇವ್ರು ಹೇಳಿದಾಗ ಇದ್ರಲ್ಲಿ ತುಂಬಾ ಎಮೋಷನ್ ಇರುವಂತ ಒಂದು ಹುಡುಗಿ. ಸೊ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವಳಿಗೆ, ಅವಳಿಗೆ ಏನೇ ಎಮೋಷನ್ ಆದ್ರೂ ಎಕ್ಸ್ಟ್ರೀಮ್ ಲೆವೆಲ್ ಗೆ ತೋರಿಸುವಂತ ಒಂದು ಪಾತ್ರ. ಸೊ ತುಂಬಾ ಖುಷಿ ಆಯ್ತು ಈ ಪಾತ್ರನ ನಂಬಿ ನನಗೆ ಕೊಟ್ಟಿದ್ದಕ್ಕೆ. ಶಿವ ತೇಜಸ್ ಸರ್ಗೆ ಹಾಗೂ ಸುಮನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮ್ ಸಪೋರ್ಟ್ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಇದು ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಆಕ್ಚುಲಿ. ಅದು ಆ ವೈಲೆನ್ಸ್ ಅವ್ಳಿಗೆ ಯಾವಾಗ್ಲೂ ಇದ್ರೆ ನಾವು ಸಿಂಪಲ್ ಆಗಿ ಮಾಡೋದು ಈಗ ಬಂದು ಹೋಗೋದು ಆತರ ಇಲ್ಲ. ಇವ್ಳಿಗೆ ಯಾವಾಗ್ಲೂ ಅವಳದು ಎನರ್ಜಿ ಇದೆಯಲ್ಲ, ಇಡೀ ಸಿನಿಮಾ ಅವ್ಳು ಕ್ಯಾರಿ ಮಾಡ್ತಾ ಹೋಗ್ಬೇಕು. ಆಮೇಲೆ ಎಮೋಷನ್ ಅವಳು ಹೆಂಗೆ ಅಂದ್ರೆ ತೋರ್ಸ್ಕೊಳ್ಳಲ್ಲ, ಈಗ ಅಳು ಬರ್ತಿದ್ರು ಅದು ಕೋಪದ್ರಲ್ಲೇ ತೋರ್ಸ್ಕೊಂತಾರೆ. ಸೊ ಆ ರೀತಿ ಅಂಡರ್ಲೈನ್ ಅಲ್ಲಿ ತುಂಬಾ ಎಮೋಷನ್ಸ್ ಪ್ಲೇ ಮಾಡ್ಬೇಕಿತ್ತು. ಸೊ ಅದ ಕಷ್ಟ ಆಯ್ತು ಸರ್. ಸಿನಿಮಾದ ಕತೆ ಇಷ್ಟ ಆಯ್ತು ನಿಮಗೆ? ಡೆಫಿನೆಟ್ಲಿ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಬಂದು ನೀವು 2 hours, 2.5 hours ನೀವು ಬಂದು ಕೂತ್ಕೊಂಡ್ರೆ 100% ಎಂಟರ್ಟೈನಿಂಗ್ ಆಗಿರುತ್ತೆ ಸಿನಿಮಾ. ಅಂಡ್ ಡೆಫಿನೆಟ್ಲಿ ಕತೆ ನನಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಲವ್ ಸ್ಟೋರಿ ನಾನು ಕಂಪ್ಲೀಟ್ ಲವ್ ಸ್ಟೋರಿ ಮಾಡಿರ್ಲಿಲ್ಲ, ನಾನು ಮಾಡಿರೋ ಸಿನಿಮಾಗಳಲ್ಲಿ ಲವ್ ಟ್ರ್ಯಾಕ್ ಇತ್ತೆ ಹೊರತು ಲವ್ ಸ್ಟೋರಿ ಅನ್ನೋದು ಮಾಡಿರ್ಲಿಲ್ಲ. ಸೊ ಲವ್ ಸ್ಟೋರಿ ಐ ಥಿಂಕ್ ದಿಲ್ ಪಸಂದ್ ಫಸ್ಟ್ ಟೈಮ್. ಸೊ ಕತೆ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು.